ಪ್ರೀತಿಯಿಂದ ಪ್ರೀತಿಯಿಂದ ನಿನಗೀಗ ಹೇಗೆ ಸಮಾಧಾನ ಮಾಡಬೇಕು ಅಂತಾನೆ ನಮಗೆ ತಿಳಿತಾ ಇಲ್ಲ ಪಚ್ಚೆ. ನೀನು ಎಷ್ಟು ದೊಡ್ಡ ಕನಸು ಕಂಡಿದ್ಯಾ, ಮತ್ತೆ ಅಷ್ಟೇ ದೊಡ್ಡ ನಿರಾಶೆನೂ ನಿನಗಾಗಿದೆ, ಅದು ನಮಗ್ ಗೊತ್ತು. ಆದ್ರೆ ಈ ತೇಜು ವಿಷಯ ನಮಗೆ ಎಷ್ಟು ಶಾಕ್ ಕೊಟ್ಟಿದೆ ಗೊತ್ತಾ? ನಾವೊಂದು ತೇಜು ನೀಲಾ ಮದ್ವೆನ ಅನೌನ್ಸ್ ಮಾಡ್ಬಿಡೋಣ ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಮುದ್ದಿನ ಮಗ ಮೆಚ್ಚಿನ ಹುಡುಗಿನ ಕರ್ಕೊಂಡು ಬಂದ್ಮೇಲೆ ನಾವು ಹೇಗ್ ಬೇಡ ಅನ್ನೋದು. ಮೊದಲೇ ಶಾರ್ಮಿಲಿ ವಿಷಯ ಗೊತ್ತಾಗಿದ್ರೆ ತೇಜುಗೆ ಹೇಳಿ ತಡಿಬಹುದಾಗಿತ್ತು. ಆದ್ರೆ ಅಷ್ಟು ಜನಗಳ ಮುಂದೆ ಅವನು ಅನೌನ್ಸ್ ಮಾಡಿದ್ಮೇಲೆ ನಾವು ಹಿಂದೆ ಸರಿಯಕ್ಕಾಗಲ್ಲ. ಮೊದಲನೇ ಬಾರಿಗೆ ಈ ಅಮ್ಮಾಜಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ. ಆದ್ರೆ ಈ ಕಡೆ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಸೊಸೆ, ಆ ಕಡೆ ನನ್ನ ಪ್ರಾಣನೇ ಆಗಿರೋ ಹೆತ್ತ ಕರಳು, ನನ್ನ ಮಗನ ಸಂತೋಷನ ನಾನು ಹೇಗೆ ಕಿತ್ಕೊಳ್ಳಿ ಪಚ್ಚೆ? ನೀನೇ ಹೇಳು. ಕೊಟ್ಟು ಮಾತಿಗೆ ತಪ್ಪಿ ನಡೆದಿರೋ ನಮಗೆ ನಿನಗೇನ್ ಇಷ್ಟ ಬರುತ್ತೋ ಆ ಶಿಕ್ಷೆ ಕೊಡು ಪಚ್ಚೆ. ಇಲ್ಲ ಅಮ್ಮಾಜಿ, ನನ್ನೆಲ್ಲ ದುರಾದೃಷ್ಟಕ್ಕೆ ನಾನ್ ಮಾತ್ರ ಕಾರಣ. ಆ ದೇವರು ನನ್ನ ಹಣೆಯಲ್ಲಿ ಅದೃಷ್ಟ ಖಾಲಿ ಬರೆದು ಕಣ್ಗಳನ್ನ ಕಣ್ಣೀರಿನ ಕೊಳಗಳಿಂದ ತುಂಬಿಸ್ಬಿಟ್ಟ, ಏನ್ ಮಾಡ್ಲಿ? ದೇವ್ರೇ, ಈ ಮಗುಗೆ ನಾವುಗಳು ಮೋಸ ಮಾಡಿದ್ರು, ನೀನ್ ಮಾತ್ರ ಮೋಸ ಮಾಡ್ಬೇಡ. ಹುಣ, ತಿಂಡಿ ಇಲ್ಲಿಗೆ ತಂದಿದ್ದೀನಿ, ತಗೋ ತಿಂಡಿ. ತಿಂದು ತಿಂಡಿ ತಿಂಡಿ ಯಾಕೆ ತಂದಿದ್ಯಾ? ಪ್ರಶ್ನೆ ಕೇಳಿದ್ರಲ್ಲಿ ನಿಮ್ಮಪ್ಪ ಈಗಿಂತ ನೀನೇನ್ ಕಡಿಮೆ ಇಲ್ಲ, ನೆಮ್ಮದಿಯಾಗೆ ತಿಂಡಿ ತಿನ್ನೋದನ್ ಕಲಿ. ತಿನ್ನು. ಈ ಮನೆಯಲ್ಲಿ ಯಾವ ಹೊತ್ತಿನಲ್ಲಿ ಬೇಕಾದ್ರೂ ದುಃಖದ ಯುದ್ಧ ಶುರು ಆಗ್ಬಿಡತ್ತೆ. ಮಾತೆತ್ತಿದ್ರೆ ಊಟ ತಿಂಡಿ ಬಿಡೋ ಜನ ಅಲ್ವಾ ನೀವು? ತಿನ್ನು, ಬೇಗ ತಿನ್ನು. ನಾವಿಬ್ರು ಇಲ್ಲಿ ತಿಂದ್ರೆ ಅಲ್ಲಿ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ ಅಂತ ಒಂದೇ ಒಂದು ಕ್ಷಣ ನಿಮ್ಗೆ ಅನಿಸ್ತಿಲ್ವಾ? ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಈ ತಿಂಡಿ ಎಲ್ಲಾ ಗಂಟಲಲ್ಲೇ ಸಿಕ್ಕಾಕೊಳತ್ತೆ ಅಷ್ಟೇ. ನಿಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ ಪೂರ್ಣ. ರಿಸೆಪ್ಷನ್ ಅಲ್ಲಿ ಎಂತೆಂತ ಭರ್ಜರಿ ಅಡಿಗೆಗಳನ್ನ ಮಾಡಿಸಿದ್ರು,
ಚೈನಾ, ಜಪಾನ್, ಅಮೆರಿಕಾ, ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಎಲ್ಲಾ ತರದ ಅಡಿಗೆಗಳು ಇತ್ತು. ಸಮುದ್ರದಲ್ಲಿದ್ರು ಕುಡಿಯೋದಕ್ ನೀರಿಲ್ಲ ಅಂದಾಗಾಯ್ತು ನನ್ ಪರಿಸ್ಥಿತಿ. ಯಾಕೆ ತಲೆ ಚಿಟ್ಟು ಇಡೋಷ್ಟು ಮಾತಾಡ್ತೀಯ? ಸುಮ್ಮನೆ ತಿನ್ನು. ನಿನಗೆ ತಲೆನೇ ಇಲ್ಲ, ಇನ್ನ ತಲೆ ಚಿಟ್ಟಲಿಂದ ಹಿಡಿಯತ್ತೆ. ರಿಸೆಪ್ಷನ್ ಅಲ್ಲಿ ನಾಲ್ಕು ಜನ ಹತ್ರ ಮಾತಾಡಿ ನಾವು ಪರಿಚಯ ಮಾಡ್ಕೊಂಡಿದ್ರೆ ನಿಂಗೊಂದು ಕೆಲಸ ಅಂತ ಸಿಕ್ಕಿರೋದು. ಕ್ಷಮಿಕಾ ಹತ್ರ ಬೇರೆ ಮಾತಾಡಿದ್ದೆ, ಒಂದೆರಡು ನಿಮಿಷ ಇರು, ಅಮ್ಮಾಜಿ ಹತ್ರ ಮಾತಾಡಿ ಫೈನಲ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ಲು. ಎಲ್ಲ ನಿನ್ ಕರ್ಮ, ನೀನು ನಿನ್ ಸ್ವಂತ ಬುದ್ಧಿನೂ ಉಪಯೋಗಿಸಲ್ಲ, ನನ್ ಬುದ್ಧಿ ಉಪಯೋಗಿಸಿದ್ರೆ ನಿನ್ ಬಿಡೋದು ಇಲ್ಲ. ಕೆಲಸ ಸಿಗೋದು ಅಷ್ಟೊಂದು ಸುಲಭನ? ಗೊತ್ತಾ ಇಲ್ವಾ, ಇನ್ ಮುಂದೆ ನಿನ್ನ ಕೆಲಸನ ನಾನೇ ಹುಡುಕೊಡ್ತೀನಿ. ನೀನು ನಾನ್ ಹೇಳ್ದ ಕೇಳಿದ್ರೆ ಸಾಕು. ಪೂರ್ಣ, ಶಮಿಕ ಗಂಡ ಕರ್ಣನ ನಿನ್ ಭೇಟಿ ಮಾಡಿ, ಮಿಕ್ಕದನ್ನೆಲ್ಲ ನಾನು ನೋಡ್ಕೋತೀನಿ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಹೇಳಿ, ವಿಷಯಕ್ಕೆ ಬನ್ನಿ. ನಾನು ಜನಾರ್ದನ್ ಪೈ ಕಡೆಯಿಂದ ಬಂದಿದ್ದೀನಿ. ಹೇಳಿ. ನಾನು ಸ್ವಲ್ಪ ಸಮಸ್ಯೆಯಲ್ಲಿದ್ದೀನಿ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ನೀವು ಸಮಸ್ಯೆ ಅಂತ ಬಂದಿರೋದು ನೋಡಿ, ಯಾವ್ದೋ ಸಣ್ಣ ಪುಟ್ಟ ವಸೂಲಿ ಇಲ್ಲ ಯಾರೋ ಮೋಸ ಮಾಡಿರ್ಬೇಕು ಅನ್ಕೊಂಡೆ. ಪರವಾಗಿಲ್ಲ, ನೀವು ನಮಗ್ ತಗೋಂತ ಸಮಸ್ಯೆನೆ ತಂದಿದ್ದೀರ. ಬಗೆಹರಿಸೋಣ, ಆದ್ರೆ ಅದಕ್ ತಕ್ಕ ಹಾಗೆ ಸುಪಾರಿ ಕೊಡ್ಬೇಕಾಗತ್ತೆ. ಸುಪಾರಿ ಅಂದ್ರೆ ಮೊದ್ಲೇ ಅಡ್ವಾನ್ಸ್, ಉಳಿದಿದ್ದು ಕೆಲಸ ಆದ್ಮೇಲೆ. ಒಂದೆರಡು ಲಕ್ಷ ರೂಪಾಯಿ ಆಗ್ಬೋದಾ? ಒಂದೆರಡು ಲಕ್ಷದ ಕುರಿ ಕೋಳಿ ತಲೆ ತೆಗಿಯಕ್ಕ, ಮನಸ್ಸು ತಲೆ ತೆಗಿಯಕ್ಕಂಡ್ರಿ ಅಡ್ವಾನ್ಸ್ 5 ಲಕ್ಷ, ಕೆಲಸ ಮುಗಿದ್ಮೇಲೆ ಇನ್ನ 5 ಲಕ್ಷ, ಅದು 1 ಗಂಟೆ ಒಳಗಡೆ ಬಂದು ಸೇರ್ಬೇಕು. ಆಗುತ್ತೆ ಅಂದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ. ಇಲ್ಲ ಇಲ್ಲ, ದುಡ್ಡು ಅರೇಂಜ್ ಮಾಡಿದ್ದೀನಿ, ಆದ್ರೆ ಕೆಲಸ ಆಗ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಸೂರ್ಯಂಗೆ ಡಾರ್ಜ, ಎಷ್ಟು ದಿವಸ ಎಷ್ಟು ಗಂಟೆಯಲ್ಲಿ ನಿಮ್ ಕೆಲಸ ಆಗ್ಬೇಕು ಅಷ್ಟು ಮಾತ್ರ ಹೇಳಿ, ಅದನ್ನ ಸರಿಯಾಗಿ ತಿಳ್ಕೊಂಡು ಮೆಸೇಜ್ ಮಾಡ್ತೀನಿ. ಸರಿ, ಅಡ್ವಾನ್ಸ್ ಕೈಗೆ ಸಿಕ್ಕದ ಮೇಲೆ ಆಪರೇಷನ್ ಶುರು ಆಗುತ್ತೆ. ಈಗಲೇ ಅಡ್ವಾನ್ಸ್ ಕೊಡ್ತೀನಿ. ದುಡ್ಡು ಸರಿಯಾಗಿದೆಯಾ ನೋಡಿ. ಪರವಾಗಿಲ್ಲ ಕಣ್ರಿ, ನಾವು ಅಂದ್ಕೊಂಡದಕ್ಕಿಂತ ಸ್ಪೀಡ್ ಆಗಿದ್ದೀರಾ. ನಾನಿನ್ನು ಹೊರಡ್ತೀನಿ. ಹಲೋ ಮೇಡಮ್, ವಿಚಾರ ಆಗೋಕ್ ಮುಂಚೆ ಆದ್ಮೇಲೂ ಸೀಕ್ರೆಟ್ ಆಗಿರ್ಬೇಕು. ಸ್ವಲ್ಪ ವಿಷಯ ಲೀಕ್ ಆದ್ರೂ ಅವ್ರಿಗೆ ಜಾಕೆ ನಿನ್ ಕಳಿಸ್ಬೇಕಾಗತ್ತೆ. ಯಾಕೆ ಅಂದ್ರೆ ನೀನೇ ಸಾಕ್ಷಿ ಅಲ್ವಾ. ನಡೀತಿದ್ರು ಈ ಪಚ್ಚೆ ಯಾಕೆ ಹೇಳ್ತಿದ್ದಾಳೆ? ಮೋಸ್ಟ್ಲಿ ಅವ್ರ ಮಾವ ಏನಾದ್ರೂ ಅಂದಿರ್ಬೋದಾ? ಪಚ್ಚೆ ಅಳಬಾರ್ದು, ಈ ಮನೆ ಹಿರಿ ಸೊಸೆ ಅಳಬಾರ್ದು. ನೀನ್ ಅತ್ರೆ ಈ ಮನೆಗೆ ಒಳ್ಳೆಗಾಗೋದಿಲ್ಲ. ಹೇಳು ಪಚ್ಚೆ, ಯಾಕೆ ಅಳ್ತಿದ್ಯಾ? ಗೊತ್ತಿಲ್ಲ, ಯಾಕೋ ಅಳ್ಬೇಕು ಅನ್ನಿಸ್ತು. ಅತ್ತೆ, ಈ ಮನೇಲಿ ನಿನ್ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಅಂತ ನಿನ್ನ ವಯಸ್ಸಿನವ್ರು ಯಾರೂ ಇಲ್ಲ, ಅದೇ ನಿನಗೆ ಕಷ್ಟ ಆಗ್ತಿರೋದು. ಪಚ್ಚೆ,
ನನ್ನನ್ನ ನಿನ್ ಫ್ರೆಂಡ್ ಅಂತ ಅನ್ಕೋ. ನಿನ್ ಕಷ್ಟ ಸುಖ ಹೇಳ್ಕೊ, ಸ್ವಲ್ಪನಾದ್ರೂ ನಿನ್ ಸಮಾಧಾನ ಸಿಗುತ್ತೆ. ಒಂದರ್ಥದಲ್ಲಿ ನಾನು ನೀನು ಅಕ್ಕ ತಂಗಿರಾಗ್ಬೇಕು. ನಿನ್ ಕಣ್ಣೀರ್ನ ಒರೆಸಿ ಅಳೋಕೆ ದುಃಖಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋ ಹಕ್ಕಿದೆ ನನ್ಗೆ. ಹೇಳು ಪಚ್ಚೆ. ಗೊತ್ತಿಲ್ಲ ಶಮಿಕಾ, ನನ್ ಜೀವನದಲ್ಲಿ ಅಂತ್ಕೊಳ್ಳೋದೇ ಒಂದು, ಅದಾಗೋದೇ ಒಂದು ಅಂತ ಹೇಳಿ ಅಳು ಬಂತು. ಕರೆಕ್ಟ್, ಈ ಮಾತು ನಿನ್ ಜೀವನದಲ್ಲಿ ಸತ್ಯ. ಅಮ್ಮಯ್ಯನ ನೀನ್ ಮದ್ವೆ ಆಗಿರೋದು ನಿಜ. ಸೂರ್ಯ ಮುಳುಗೋದ ಅಂತ ಅಳ್ತಾ ಕೂತ್ರೆ ನಕ್ಷತ್ರ ಹುಟ್ಟೋದನ್ನ ಕಾಣೋಕ್ಕಾಗಲ್ಲ. ಹೇಳು ಪಚ್ಚೆ, ಅಮ್ಮಯ್ಯ ಜೊತೆ ಸಂತೋಷವಾಗಿರೋದನ್ನ ಕಲಿ. ಹಾಗಲ್ಲ, ಅಮ್ಮಯ್ಯ ಬಗ್ಗೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಪಾಪದವರವರು. ಹಾಗಾದ್ರೆ ಅರ್ಥ ಆಯ್ತು. ಈ ವಯಸ್ಸಿನಲ್ಲಿ ಏನೇನು ಆಸೆಗಳಿರುತ್ತೆ, ಅದೆಲ್ಲ ನಡೀತಿಲ್ಲ ಅಂತ ನಿಮ್ಗೆಲ್ಲೋ ನೋವಾಗ್ತಿದೆ. ಇಲ್ಲ ಶಮಿಕಾ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನನ್ನ ಅಮ್ಮಯ್ಯ ಮದ್ವೆ ಆಗೋದ್ರ ಹಿಂದೆ ಒಂದೊಳ್ಳೆ ಉದ್ದೇಶ ಇತ್ತು. ಹೋಗ್ಲಿ ಬಿಡು. ಅಯ್ಯೋ, ನಿನ್ನ ಉದ್ದೇಶ ಕಟ್ಕೊಂಡು ನನ್ಗೇನಾಗ್ಬೇಕು? ಈಗ ಹೇಗಾದ್ರೂ ನಿಮ್ಮಿಬ್ರನ್ನ ಮನೆಯಿಂದ ಹೊರಡಿಸಿದ್ರೇನೆ ನನ್ನ ಪ್ಲಾನು ಸಕ್ಸಸ್ ಆಗೋದು. ಪಚ್ಚೆ, ನೀವಿಬ್ರು ನವದಂಪತಿಗಳು, ಯಾಕೆಲ್ಲಾದ್ರೂ ಹೊರಗಡೆ ಸುತ್ತಾಡಕ್ ಹೋಗ್ಬಾರ್ದು? ಇಬ್ರು ಕೈಕಾಯಿ ಹಿಡ್ಕೊಂಡು ಜಾಲಿಯಾಗಿ ದೇವಸ್ಥಾನಕ್ ಹೋಗ್ಬೋದು. ಸಮುದ್ರ ತೀರದಲ್ಲಿ ಮರಳಲ್ಲಿ ಹೊರಳಾಡ್ಬೋದು. ಬೆಟ್ಟದ ಮೇಲೆ ಹೋಗಿ ಮೋಡದಲ್ಲಿ ಹಕ್ಕಿ ತರ ಹಾರಾಡ್ಬೋದು. ಸ್ಥಳ ಬದಲಾವಣೆ ಆದ್ರೆ ನಿನ್ ಮನ್ಸು ಹಗುರ ಆಗುತ್ತೆ. ನಾನ್ ಹೋಗಿ ಅಮ್ಮಾಜಿ ಹತ್ರ ಮಾತಾಡ್ತೀನಿ. ಹೇಳು ಪಚ್ಚೆ, ನಿನ್ಗೆ ಎಲ್ಗೆ ಹೋಗ್ಬೇಕು ಅನ್ನಿಸ್ತಿದೆ ಹೇಳು. ಅಮ್ಮಾಯಿ ಪರಿಸ್ಥಿತಿ ಹೇಗೆ ಅಂತ ಗೊತ್ತಿದ್ರು ನಾನು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಗ್ ಹೇಳಿ? ಅದು ಸರಿನೆ, ಅಮ್ಮಾಜಿ ಹತ್ರ ಮಾತಾಡಿ ನಿಮ್ಮಿಬ್ರು ಹನಿಮೂನಿ ಕಳಿಸೋ ಏರ್ಪಾಡ್ ಮಾಡ್ತೀನಿ. ಹನಿಮೂನ? ಇನ್ನೇನ್ ಮತ್ತೆ, ಹೊಸದಾಗಿ ಮದ್ವೆ ಆಗಿರೋ ದಂಪತಿಗಳು ನಮ್ಮೆಲ್ಲರಿಂದ ನಾಲ್ಕು ದಿನ ದೂರವಾಗಿ ನೀವ್ ನೀವೇ ಇರ್ಬೇಕು ಅನ್ನೋ ಆಸೆನ ನೆರವೇರಿಸೋದೇ ಅಲ್ವಾ ಹನಿಮೂನು? ನವದಂಪತಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಪರಿಚಿತರು ಯಾರು ಇಲ್ಲದೆ ಇದ್ರೆ ತುಂಬಾ ನೆಮ್ಮದಿಯಾಗಿರುತ್ತೆ, ಅಟ್ಯಾಚ್ಮೆಂಟು ಇನ್ನೂ ಜಾಸ್ತಿ ಆಗುತ್ತೆ. ಬೇಡ ಶಮಿಕಾ, ಸ್ವಲ್ಪ ಒಂಟಿತನ ಕಾಡಿದ್ರು ಈ ಮನೇಲಿರೋದೇ ಸರಿ ಅನ್ಸುತ್ತೆ. ನಾವೆಲ್ಲೂ ಹೊರಗೆ ಹೋಗಲ್ಲ. ಸುಮ್ಮನಿರಮ್ಮ, ಒಳಗೆ ಆಸೆ ಇಟ್ಕೊಂಡು ಹೊರಗೆ ಬೇಡ ಬೇಡ ಅನ್ಬೇಡ. ಆ ಡಿಂಪಲ್ನ ನೋಡು, ಒಂದು ಅರ್ಧ ಗಂಟೆ ಒಳಗೆ ತೇಜುನ ನನ್ನ ಗಂಡ ಅನ್ನೋ ಥರ ಅವ್ನು ಹಿಂದೆ ಮುಂದೆ ಸುತ್ತಾ ಇದ್ದಾಳೆ. ಅವಳ ಮುಂದೆ ನೀನು ಅಮ್ಮಾಯಿ ಮದುವೆ ಆಗಿಲ್ದೆ ಇರೋ ಥರ ಇದ್ದೀರಪ್ಪ. ಈಗ ಇನ್ ಮುಂದೆ ಈ ಮನೇಲಿ ನೀನು ತೇಜು ಡಿಂಪಲ್ ಪ್ರಣಯದ ಆಟ ನೋಡ್ಕೊಂಡು ಕಣ್ಣು ಬಾಯಿ ಬಿಟ್ಕೊಂಡು 70mm ಸಿನಿಮಾ ನೋಡಿದಾಗೆ ನೋಡ್ಕೋತಾ ಇರು. ನನಗೇನಂತ ಶಮಿಕ ಹೇಳ್ತಿರೋದು ಸರಿನೇ. ನನ್ನ ಕರ್ಮಕ್ಕೆ ನಾನೀಗ ನನ್ನ ಕಣ್ಣು ಮುಂದೆನೆ ತೇಜು ನೀಲ ಪ್ರೇಮದ ಬದಲು ತೇಜು ಡಿಂಪಲ್ ಪ್ರಣಯದ ಆಟ ನೋಡ್ಬೇಕು. ಅವೆಲ್ಲ ನೋಡಿ ತಡ್ಕೊಳ್ಳೋ ಶಕ್ತಿ ನನಗಿದೆಯಾ? ಅಮ್ಮಾಜಿ ಹತ್ರ ಮೂಡ್ ನೋಡ್ಕೊಂಡು ಮಾತಾಡಿ ನಿನ್ ಹನಿಮೂನ್ಗೆ ಅರೇಂಜ್ ಮಾಡ್ತೀನಿ. ಹಾಗಾದ್ರೆ ದೇವಸ್ಥಾನದಲ್ಲಿ ಹೋಮದ ಜೊತೆ ರಿಸೆಪ್ಷನ್ ಮಾಡಿದ್ದು ಒಳ್ಳೇದೇ ಆಯ್ತು ಅನ್ನು. ತುಂಬಾ ಜನಗಳ ಪ್ರಶ್ನೆಗೆ ಉತ್ತರನೂ ಸಿಕ್ಬಿಡ್ತು. ನಮ್ಮ ಅಮ್ಮಾಯಿ ಎಲ್ಲರ ಮುಂದೆ ನಾರ್ಮಲ್ ಆಗಿರ್ಲಿ ಅಂತ ಕಂಡು ಕಂಡು ದೇವ್ರಿಗೆಲ್ಲ ಹರಕೆ ಹೊತ್ಬಿಟ್ಟಿದ್ದೆ. ಅದಕ್ಕೆ ಆದ್ರೆ ಪಚ್ಚೆ ಮಾತ್ರ ಯಾಕೋ ತುಂಬಾ ಸಪ್ಪಿ ಆಗ್ಬಿಟ್ಟಿದ್ಲು, ನೀವು ಗಮನಿಸಿದ್ರ? ಅದು ಕಣ್ದೃಷ್ಟಿ ಜಾಸ್ತಿ ಆಗಿರ್ಬೇಕು. ರೈಟ್, ಅದೇ. ಆದ್ರೆ ಪಚ್ಚೆ ಮುಖ ಅಷ್ಟೊಂದು ಕಂಗೆಟ್ಟದನ್ನ ನಾನಂತೂ ಯಾವತ್ತೂ ನೋಡಿರ್ಲಿಲ್ಲ. ನನಗಂತೂ ಹೊಟ್ಟೆ ಎಲ್ಲ ಉರಿದು ಸಂಕಟ ಆಗೋಯ್ತು. ಪಚ್ಚೆ ಮುಖ ಯಾಕೆ ಕಂಗೆಟ್ಟು ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ತೇಜು ಶಾಲ್ಮಲಿ ಇಬ್ಬರನ್ನೂ ನೋಡಿದ ತಕ್ಷಣ ಪಚ್ಚೆಗೆ ಸಿಕ್ಕಾಬಟ್ಟೆ ಶಾಕ್ ಆಯ್ತು. ಅದಕ್ಕೆ ನಾನೇನ್ ಮಾಡ್ಬೇಕು ಈಗ?
ಶಮ, ಪರಿಸ್ಥಿತಿನ ಅರ್ಥ ಮಾಡ್ಕೊ. ಪಚ್ಚೆ ಕಣ್ಮುಂದೆ ಕರ್ಣ ಶಮಿಕ ಸುಖವಾಗಿ ಸಂಸಾರ ಮಾಡ್ತಿದ್ದಾರೆ. ತೇಜು ಶಾಲ್ಮಿಲಿನ ಮದುವೆ ಆಗೋಕೆ ಕರ್ಕೊಂಡು ಬಂದ ಅಂದಮೇಲೆ ಎಲ್ಲರ ಕಣ್ಮುಂದೆ ಅವ್ರ ಪ್ರಣಯ ನಡೆಯುತ್ತೆ. ಇವರೆಲ್ಲರ ಮಧ್ಯೆ ಪಚ್ಚೆ ಮಾತ್ರ ಮದುವೆನೇ ಆಗಿಲ್ಲ ಅನ್ನೋ ಥರ ಇರೋದಂದ್ರೆ ಪಾಪ ಕಷ್ಟ ತಾನೆ. ಓಹ್, ಸದ್ಯ ಇವ್ರು ಯಾರಿಗೂ ತೇಜು ನೀಲು ಮದುವೆ ವಿಷಯ ಗೊತ್ತಿಲ್ಲ. ಪಚ್ಚೆ ಸಮೀಕಂತಾವ ನಾಲ್ಕು ದಿನ ಹೊರಗೋಗಿ ಬರಬೇಕು ಅಂತ ಅನ್ನಿಸ್ತದೆ ಅಂತ ಅದ್ಗಂಡಂತೆ. ಅದಕ್ಕೆ ಅಮೈ ಪಚ್ಚೆನ ನಾಲ್ಕು ದಿನ ಮಧು ಚಂದ್ರ ಕಳಿಸಿದ್ರೆ ಹೆಂಗಿರ್ತದೆ? ಅಮೈ ಜೊತೆ ಪಚ್ಚೆ ಹನಿಮೂನ್, ಅದೇ ಸದ್ಯ? ಇಬ್ರು ವಯಸ್ಸಿಗೆ ಬಂದಿದ್ದಾರೆ, ಒಟ್ಟಿಗೆ ಓಡಾಡ್ಕೊಂಡಿದ್ರೆ ಹೊಸ ಭಾವನೆಗಳು ಹುಟ್ಟಬಹುದು. ಆದ್ರೆ ಅಮೈಗೆ ಮದುವೆ, ಹೆಣ್ಣು, ಸಂಬಂಧಗಳ ಬಗ್ಗೆ ಏನೂ ಗೊತ್ತಿಲ್ವಲ್ಲ. ಹಂಗಂತ ಅವ್ರು ವಯಸ್ಸಾಗೋವರೆಗೂ ನಾವು ಸುಮ್ಮನಿರಕ್ಕಾಯ್ತದ? ಅಮ್ಮಯ್ಯ ವಂಶ ಬೆಳಿಬೇಕಲ್ಲ ಶಮ. ಜಯ, ನಮಗ್ ನೆನಪಿರೋ ಹಾಗೆ ನಿನ್ನ ಜೀವನದಲ್ಲಿ ಮೊದಲನೇ ಸಲ ನಮಗೆ ಒಳ್ಳೆ ಸಲಹೆ ಕೊಟ್ಟಿದ್ದೀಯ. ಅಮ್ಮಯ್ಯ ಪಚ್ಚೆನ ಹನಿಮೂನಿಗೆ ಎಲ್ಲಿ ಕಳ್ಸೋಣ, ಯಾರ ಜೊತೆ ಕಳ್ಸೋಣ? ಶ, ದೊಡ್ಡವ್ರು ಯಾರು ಅವ್ರ ಜೊತೆ ಹೋಗೋದ್ ಬೇಡ. ಹನಿಮೂನ್ ಅಂದ್ಮೇಲೆ ಗಂಡ, ಹೆಂಡತಿ, ಅವ್ರ ಪಾಡಗವರು ಒಟ್ಟಾಗಿರ್ಬೇಕು ತಾನೆ. ಮಲೆನಾಡು ಪೂರ್ತಿ ಸುಂದರವಾಗಿದೆ, 100 ಕಿಲೋಮೀಟರ್ ಒಳಗೆ ಎಲ್ಲಾದ್ರೂ ಹೋಗ್ ಬರ್ಲಿ. ಕುಂದಾದ್ರಿ ಬೆಟ್ಟ, ಕಾಪು, ಮರವಂತೆ, ಆಗುಂಬೆ, ಮಲ್ಪೆ. ಮೊದ್ಲು ಅಮ್ಮಯ್ಯ ಪಚ್ಚೆ ಹೊರಡೋದಿಕ್ಕೆ ರೆಡಿಯಾಗಿದ್ದಾರ ಅಂತ ಕೇಳಿ. ಪಚ್ಚೆ, ನಾವೇ ನಾವಾಗಿ ಹನಿಮೂನಿಗೆ ಹೋಗು ಅಂದ್ರೆ ಬೇಡ ಅನ್ನಲ್ಲ, ಅವಳಿಗೂ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಆಸೆ ಇದೆ. ನೀನ್ ಹೂ ಅನ್ನು, ಪಚ್ಚೆ ಅಮ್ಮಯ್ಯನ ನಾನು ಒಪ್ಪಿಸ್ತೇನೆ. ಆಯ್ತು, ಕರ್ಣ ಶಮಿಕ ಇಬ್ರು ಅಮ್ಮಯ್ಯ ಪಚ್ಚೆ ಜೊತೆ ಹೋಗ್ ಬರ್ಲಿ. ಶಮಿಕಾಗೆ ಇಬ್ಬರನ್ನು ಜೋಪಾನವಾಗಿ ನೋಡ್ಕೋಬೇಕು ಅಂತ ಹೇಳಿ ಜವಾಬ್ದಾರಿ ಕೊಡು. ಆಯ್ತು, ನಾನು ಈಗ್ಲೇ ಹೋಗಿ ಎಲ್ಲರಿಗೂ ಹೇಳ್ಬಿಡ್ತೀನಿ. ಥ್ಯಾಂಕ್ಸ್. ಯಾಕೆ, ನಾವು ನಿನ್ನನ್ನು ಕೃಷ್ಣನು ಹನಿಮೂನ್ ಕಳಿಸ್ತಾ ಇಲ್ವಲ್ಲ. ಮುಕ್ಕೋಟಿ ದೇವತೆಗಳು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈ ಹನಿಮೂನ್ ಎಕ್ಸ್ಪ್ರೆಸ್ನ ಡ್ರೈವ್ ಮಾಡೋದು ನಾನೇ. ಅದೃಷ್ಟ ಅಂದ್ರೆ ಇದಪ್ಪ.